ನಮಸ್ಕಾರ ಎಲ್ಲರಿಗೂ ಎಲ್ಲ ಜನಗಳ ಗಮನಕ್ಕೆ ಒಂದು ವಿಚಾರ ತರ ತರೋಣ ಅಂತ ಅಂದ್ಕೊಂಡೆ ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ರಕ್ಕುಲಗೋಡು ತಾಲೂಕು ಆಫೀಸ್ ಅಲ್ಲಿ ಬಿಲ್ಡಿಂಗಲ್ಲಿ ಮೂರು ಆಫೀಸ್ಗಳಿದ್ದಾವೆ ಒಂದು ತಹಸೀಲ್ದಾರ್ರು ಕೂತ್ಕೋತಾರೆ ಕೇಳ ಗ್ರೌಂಡ್ ಫ್ಲೋರ್ ಎರಡನೇದು ಫಸ್ಟ್ ಫ್ಲೋರಲ್ಲಿ ಒಂದು ಸರ್ವೆ ಡಿಪಾರ್ಟ್ಮೆಂಟು ಮತ್ತಿನ್ನೊಂದು రిజిస్ట్రేషన్ ఎస్ఆర్ ఎస్ ఆర్ కుత్కొత్త సబ్ రిజిస్టార్ కు రిజిస్ట్రేషన్ డిపార్ట్మెంట్ అవుదవ అయిదా హింగిరవ్ క్లస్టర్ ఆఫ్ ఆఫీస్ ಕೆಲಸ నీ కలస ఆగలి ఈ ఎస్ ఆర్ సబ్ రిజిస్ట్రార్ ఆఫీస్ అని ಅವ್ರ ನಾ ಒಂದು ವಿಚಾರ ಹೋಗ್ಬಿಟ್ಟು ರೈಟಿಂಗಲ್ಲಿ ಒಂದು ವಿಚಾರ ಕೇಳ್ದೆ ನಾನು ಸರ್ ನನಗೆ ಈ ಡಾಕ್ಯುಮೆಂಟ್ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಅವ್ರ ಸಬ್ಆರ್ಡಿನೇಟ್ ಅವ್ರು ಬಂದ್ಬಿಟ್ಟು ಮಹಾಶಯರು ಇಬ್ರು ಒಬ್ರಲ್ಲ ಇಬ್ರು ಮೂರು ಜನ ಮಸ್ತ್ ನನಗೆ ಮಾಡಿದ್ರು ಮಿಸ್ಗೈಡಿಂಗ್ ಸರ್ಕಾರದಿಂದ ಆದೇಶ ಆಗಿದೆ ಏನಂತ ಈ ನನ್ನ ಡಾಕ್ಯುಮೆಂಟ್ಗಳು ಏನೇನೆಲ್ಲ ಕೇಳ್ತಾ ಇದ್ದೆ ಇದನ್ನೆಲ್ಲ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಕರ್ನಾಟಕ ಸರ್ಕಾರ ಎಲ್ಲ ನೀವು ನೀವು ನಿಮ್ಮ ನಿಮ್ಮ ಸ್ಮಾರ್ಟ್ ಫೋನ್ ಮೊಬೈಲ್ ಅಲ್ಲೇನೆ ತಗಬಹುದು ಅಂತ ಕೊಟ್ಟಿರ್ತಾರಂತ ಇಂಥದ್ದು ಪೋರ್ಟಲ್ ಅಲ್ಲಿ ಮಾಡೋರಂತೆ ಆ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ ತಗೋಬೇಕಂತೆ ನಾವು ಎಲ್ಲ ನಾವ್ ನಾವೇ ನಾನವ್ರೀ ತಿಳ್ದೇ ಒಂದೇ ಕ್ವಶನ್ ಎಲ್ಲ ನಾವ್ ನಾವೇ ತಗೊಳ್ಳೋದಾದ್ರೆ ನೀವೇನ್ ಮಾಡಕ್ ಕೂತಿದ್ದೀರಿ ಇಲ್ಲಿ ಅಂತ ಸರಿ ಇಲ್ವ ಅದನ್ನ ಕೇಳಿ ಸರಿ ಇಲ್ವಾ ಅದು ಅಲ್ದಲೆ ಈಗ ನನಗೆ ಒಂದು ಕೊಟ್ಟರು ಕೊಟ್ರು ಕೊಟ್ರು ಅವ್ರು ಯಾರ ಕಣೆ ಮಹಾಶೈರು ಬಾ ಮೇಧಾವಿಗಳು ಅನ್ನೋ ಥರ ಮುಖದಲ್ಲಿ ಕಾಣ್ತಿತ್ತೆ ಅವ್ರ ಹೆಸರು ಒಂದು ಒಂದು ಇದಿಲ್ಲ ಇವ್ರಿಗೆಲ್ಲರಿಗೂ ಹೇಳಬೇಕು ನಾವು ಬ್ಯಾಡ್ ಜಾಕಂಡ್ ತಿರ್ಗಿ ನೀವು ನೀವ್ಯಾರು ನಿಮ್ ಡೆಸಿಗ್ನೇಷನ್ ಏನು ಯಾವ ಲೆವೆಲ್ ಅಲ್ಲಿ ಇದೀರಾ ನಮಗೆ ಗೊತ್ತಾಗಬೇಕಲ್ಲ ಚಪರಾಸಿ ಯಾರು ಅಲ್ಲಿ ಈ ದೊಡ್ಡ ದೊಡ್ಡ ಗವರ್ಮೆಂಟ್ ಆಫೀಸ್ಗಳಲ್ಲಿ ಡಿ ಕ್ಲಾಸ್ ಅಂತಾರೆ ಅವ್ರಿಗೆ ಅಂದ್ರೆ ಗುಡ್ಸೋದು ಒರೆಸೋದು ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗಾದ್ರೆ ಯೂನಿಫಾರ್ಮ್ ಉಂಟು ಬ್ಲೂ ಬ್ಲೂ ಕಲರ್ ಅವರು ತಲೆ ಮೇಲೆ ಬರ್ತಾರೆ ಗೊತ್ತಾ ಕ್ಲಾಸ್ ಅವ್ರು ಡಿ ಬಿಟ್ರೆ ಅವ್ರ ತಲೆ ಮೇಲೆ ಅದೇ ಸಿ ಮತ್ತೆ ಬಿ ಮತ್ತೆ ಎ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇವ್ರು ದೊಡ್ಡ ದೊಡ್ಡ ಆಫೀಸರ್ಗಳು ಆಯ್ತಾ ಇವರೆಲ್ಲ ಎ ಸಿಗಳು ಡಿ ಸಿಗಳು ಕೆ ಎಸ್ ಐ ಎ ಎಸ್ ಇವರೆಲ್ಲ ಕ್ಲಾಸ್ ಎ ಆಫೀಸರ್ಗಳು ಬಿ ಅಂದ್ರೆ ಸ್ವಲ್ಪ ಕೆಳಗಡೆ ಬರ್ತಾರೆ ಸೂಪರಿಂಟೆಂಡೆಂಟ್ ಲೆವೆಲ್ ಹೌದಾಗತ್ತೆ ನಮ್ಗೆ ಸಿ ಅಂತ ಹೇಳಿದ್ರೆ ಕ್ಲರ್ಕ್ ಲೆವೆಲ್ ಅಲ್ಲಿ ಬರ್ತಾರ ಅವರೆಲ್ಲ ಕ್ಲರಿಕಲ್ ಕೆಲಸ ಮಾಡ್ಕೊಂಡು ಓಡಾಡೋರು ಅಂದ್ರೆ ಫೈಲ್ ಗಳನ್ನ ಹತ್ತಿಂತ ಮೂವ್ ಮಾಡೋ ಕೆಲಸ ಮಾಡ್ಕೊಂಡು ತಿರ್ಬೋದು ಇವರೆಲ್ಲ ಜನ ಇವರೆಲ್ಲ ಕೂತ್ಕೊಂಡಿರ್ತಾರೆ ಆಯ್ತಾ ಒಂದೊಂದೊಂದೊಂದು ಕಡೆ ಕ್ಯಾಬಿ ಕ್ಯಾಬಿಕ್ ಕ್ಯೂಬಿಕಲ್ ಅಲ್ಲಿ ಹೋದ್ರೆ ಇಲ್ಲೋ ಒಂದ್ ಕಡೆ ಒಬ್ಬೊಬ್ಬರು ಬೋರ್ಡ್ ಹಾಕೊಂಡಿರ್ತಾರೆ ಆ ಟೇಬಲ್ ಹತ್ರ ನಾವು ಹೋದ್ರೆ ನಮಗೆ ಗೊತ್ತಾಗುತ್ತೆ ಹೋಯ್ ಮನ್ಸರು ನೋಡ್ರೆ ಇಲ್ಲಿ ಕೂತಾರೆ ಇವರು ಈ ಜನಗಳು ಅಂತ ಅನ್ಬಿಟ್ಟು ಆದ್ರೆ ಅವರು ಸುತ್ತ ತಿರ್ಗಾಡ್ತಿರ್ತಾರಲ್ಲ ಓಡಾಡ್ಕೊಂಡು ಯಾವ್ದಾರ ಒಂದು ಫಂಕ್ಷನ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಇವತ್ತೊಂದು ಫಂಕ್ಷನ್ ಇತ್ತು ಅರ್ಕಲ್ಗುಡಲ್ಲಿ ಅದೇಂತಪ್ಪ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಕೇಳೇ ಇರ್ಲಿಲ್ಲ ಹಿಂಗೂ ಒಂದು ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದೇನಪ್ಪ ಅಂದ್ರೆ ತಹಸೀಲ್ದಾರ್ ಮತ್ತೆ ನಮ್ಮ ಎಮ್ ಎಲ್ ಎ ಮುಂಜು ಇವ್ರಿಬ್ರೇ ಡಯಾಸ್ ಮೇಲೆ ಇದ್ರು ಇವ್ರಿಬ್ರೂ ಕೂತ್ಕೊಂಡು ಈ ವಿಲೇಜ್ ಅಕೌಂಟೆಂಟ್ಗಳಿಗೆ ಮತ್ತೆ ಇವರೆಲ್ಲ ಯಾರು ಇರ್ತಾರಲ್ಲ ಜನ ಪಬ್ಲಿಕ್ ಮತ್ತೆ ಬ್ಯೂರೋಕ್ರಾಟ್ಸ್ ಎಲ್ಲರಿಗೂ ಕೂರ್ಸ್ಕೊಂಡು ಮಸ್ತ್ ಏನೋ ಎದೋ ತದ್ವ ಕಾನೂನು ಹೇಳ್ಕೊಡ್ತಾ ಇದ್ರು ಹೊಸ ಹೊಸ ಕಾನೂನು ಅಂತ ಅಂದ್ಬಿಟ್ಟು ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಮಾಡ್ಬೋದು ಅಂತ ನಾವೊಂದ್ಸರಣ್ ಕೇಳ್ತೀವಿ ಸಿಂಪಲ್ ಕ್ವಶನ್ ಅವ್ರಿಗೆ ಆನ್ಸ ಆನ್ಸರ್ ಇಲ್ಲ ನಾನು ಎಮ್ ಎಲ್ ಎಗಳತ್ರಲ್ಲೂ ಮಾತಾಡ ಬಂದೆ ಆಯ್ತಾ ಇದು ನಂದಲ್ಲ ಮ್ಯಾಟರ್ ಸರ್ಕಾರ ಮಾಡಬೇಕಾಗಿರೋದು ವಿಚಾರ ಕೆರೆ ಒತ್ತುವರಿಗಳನ್ನೆಲ್ಲ ಕರೆಕ್ಟ್ ಆಗಿ ತಿರುವು ಮಾಡಿಸೋದು ನಾನು ಗಿರೀಶ್ ಡಿ ಸಿ ಆಗಿದ ಕಾಲದಿಂದ ನೋಡ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡ್ ಬತ್ತಲ್ಲೇ ಇದೀನಿ ಮಾಡ್ಬೇಕಾಗಿರೋದು ನೀವು ನಾನು ಅರ್ಜಿ ಬರ್ದು ಮಾಡಕ್ ನೋಡ್ತಿದ್ದೀನಿ ಇನ್ನೂ ಆಗಿಲ್ವಲ್ರ ಯಾಕ್ರಿ ಸರ್ ಅಂತ ಕೇಳಿದ್ರೆ ನಮ್ ಎಮ್ ಎಲ್ ಎ ಆನ್ಸರ್ ಇಲ್ಲ ಅರ್ಜಿ ಕೊಡಿ ಅರ್ಜಿ ಕೊಡಿ ಅಂತ ಕೇಳ್ತಾರೆ ಏನ ತಾಲಕಾಯ ಬಜ್ಜಿ ಅರ್ಜಿ ಅಪ್ಪ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಗಳಲ್ಲೇ ಇದ್ದಾರೆ ತಹಸೀಲ್ದಾರ್ ಪಕ್ಕದಲ್ಲಿ ಕೂತಿದ್ದಾರೆ ಆಯ್ತಾ ತಹಸೀಲ್ದಾರೇ ಮಾಡಿಸ್ಬೇಕು ಇದನ್ನೆಲ್ಲ ಅವರೇ ಜವಾಬ್ದಾರಿ ತಗೊಂಡು ಎಂ ಎಲ್ ಎಗಳು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಎಂ ಎಲ್ ಡಿಮ್ಯಾಂಡ್ ಮಾಡಿ ಮಾಡಿಸ್ಬೇಕು ಅದಾಗ್ಬಿಟ್ಟು ಅರ್ಜಿ ಕೊಡು ಅಂತಾರೆ ಇವ್ರು ನನಗೆ ಅಯ್ಯೋ ಶಿವ ಶಿವನೇ ಅರ್ಜಿ ಅಂತ ಕೊಡೋದು ಕೊಡದಿರೋದಂತದ್ದು ಅದು ಯಾವ್ದನ್ನ ವಿಲೇವಾರಿ ಮಾಡಿ ಇಟ್ಟಿದ್ರು ವಿಲೇವಾರಿ ಅಂದ್ರೆ ನಾ ಬರ್ದಿರೋ ಅರ್ಜಿಗಳನ್ನ ಅರ್ಧಮೂರ್ದ ಸರ್ವೆ ಮಾಡ್ಬಿಟ್ಟು ಬಾಕಿ ಇನ್ನೂ ಮಾಡ್ದಲೆ ಮತ್ತೆ ಮತ್ತೆ ಬರದ ಅಪ್ಲಿಕೇಶನ್ಗಳ ನೆಟ್ಟಿ ಏನು ರೀಸನಿಂಗೇ ಕೊಡ್ದಲೆ ನನ್ನ ಗಮನಕ್ಕೆ ತರದಲ್ಲೇ ಡಿಸ್ಪೋಸ್ ಮಾಡಾಕ್ಬಿಟ್ಟಾರೆ ಮತ್ತೆ ತಿರ್ಗ ಹೋಗ್ ಕೇಳ್ತಿದಿನಿ ಏನು ಮಾಡ್ತಿದಿರೀ ಅಂತ ಎಮ್ ಎಲ್ ಎಗಳು ಸಿಕ್ಬಿಟ್ರಿ ಸೂಪರ್ ಒಳ್ಳೆ ಒಳ್ಳೆ ಜನ ಆಯ್ತು ಅದೇನಪ್ಪ ಫಂಕ್ಷನ್ ಅದೇಸ್ಟಾರ್ ಅಲ್ಲ ರೆವೆನ್ಯೂ ಹಾ ಅದೇ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಡಿಪಾರ್ಟ್ಮೆಂಟ್ ಏನೋ ವಾರ್ಷಿಕ ಫಂಕ್ಷನ್ ಅಂತ ಎಂತದ ಒಂದು ವರ್ಷಕ್ಕೊಂದಲ್ಲ ಅಂತದೊಂದು ಮಾಡ್ತಾರಂತೆ ರೆವೆನ್ಯೂ ದಿನಾಚರಣೆ ಅಂತ ಅಯಾ ಅದ ಹಂಗಂತಲ್ಲ ಕಂದಾಯ ಕರೆಕ್ಟ್ ಕನ್ನಡ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಹಿಂಗೆ ಕಂದಾಯ ದಿನಾಂಕ ದಿನಾಚರಣೆ ಮಾಡ್ಕೊತಿದ್ರು ಕಂದಾಯ ಕಲೆಕ್ಟ್ ಮಾಡ್ಕೊಳ್ಳೋದು ಈ ವಿಚಾರ ಎಲ್ಲ ಏನೋ ಪಾಠ ಪಾಠ ಇದ್ರು ಅನ್ಸುತ್ತೆ ಇವರೆಲ್ಲ ಹೇಳದಲ್ಲ ನ್ಯಾಯ ನ್ಯಾಯ ನೀತಿ ಇವು ಒಂದೊಂದು ನೆಟ್ ನ್ಯಾಯ ನೀತಿ ಇದು ಯಾಕಾರ ಕೇಳಿಸ್ಕೋಬೇಕು ಬಿಡ್ರ ಅಂತಕೊಂಡು ನಾವು ಒಳಗಡೆ ಹೋಗ್ಬಿಟ್ಟು ಸರೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದೆ ನನ್ನ ಕೆಲಸ ಏನು ಮಾಡಿದ್ರಿ ಇವ್ರು ಹೇಳಿದ್ರು ಮೇಡಮ್ ವಿಲೇ ಮಾಡಿದ್ದಾರೆ ವಿಲೇ ಅಂತ ಹೇಳಿದ್ರು ಡಿಸ್ಪೋಸ್ ಮಾಡಿದ್ದಾರೆ ಡಿಸ್ಪೋಸ್ ಹೆಂಗ ಮಾಡಿದ್ರಿ ಸರ್ಕಾರದ ಆಜ್ಞೆನ ಡಿಸ್ಪೋಸ್ ಹೆಂಗ್ ಮಾಡಕ್ ಇನ್ಫ್ಯಾಕ್ಟ್ ನಾನು ಹೋಗೋದೇ ಬರಿಯೋದೇ ಬೇಕಿರ್ಲಿಲ್ಲ ಅವರೇ ಮಾಡ್ಬೇಕಾಗಿತ್ತು ಮಾಡದಲ್ಲಿ ಇರೋದಕ್ಕೆ ಕ್ರಿಮಿನಲ್ ಫೈಲ್ ಮಾಡ್ಬಿಡ್ಬೋದು ಬೇಕಾರೊಂದು ಒಂದು ಯಾಕೆ ಮಾಡಿಲ್ಲ ಸರ್ಕಾರ ಹೇಳಿದ ಮೇಲೆ ಹ ಐದಾರಲ್ಲ ಏಳು ವರ್ಷ ಅದು ಗಿರೀಶ ಡಿ ಸಿ ಆಗಿದ್ದ ಗಿರೀಶ್ ಅನ್ನೋ ಎ ಎಸ್ ಆಫೀಸರು ಆ ಸಣ್ಣದಲ್ಲಿ ಡಿ ಸಿ ಕೆಲಸ ಮಾಡ್ತಿದ್ದವಾಗ ಆ ಸರ್ಕಾರದ ನೋಟಿಫಿಕೇಶನ್ ಬಂದಿದ್ದು ನೋಟಿಫಿಕೇಶನ್ ಅಂದ್ರೆ ಏನಂತಾರೆ ಆ ಆ ಆ ಆದೇಶ ಆದೇಶ ಕಾನೂನು ಹೊಸ ಕಾನೂನು ಇವ್ರು ಮಾಡ್ತಾರಲ್ಲ ಎಮ್ ಎಲ್ ಎಲ್ಲ ಕುತ್ಕೊಂಡು ವಿಧಾನಸೌಧದಲ್ಲಿ ಅಂತ ಕಾನೂನೊಂದು ಬಂದವಾಗ ಅಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದವ್ರು ನೋಡ್ರಿ ಏನು ಮಾಡಿಲ್ಲ ನಾನಾ ನನ್ನ ಪಕ್ಕದಲ್ಲೇ ಉಂಟದು ಕೆರೆ ಆ ಸಣ್ಣ ಕೆರೆ ಒತ್ತುವರಿ ಆಗಿರೋದು ಅದನ್ನ ಒತ್ತುವರಿ ತೆರವು ಮಾಡಿ ಬೌಂಡ್ರಿಗಳನ್ನ ಫಿಕ್ಸ್ ಮಾಡೋ ಕೆಲ್ಸನ ತೆರವು ಕೆಲಸನ ಅಳತೆ ಮಾಡೋ ಕೆಲಸನ ಸರ್ವೆ ಡಿಪಾರ್ಟ್ಮೆಂಟ್ ಮಾಡಬೇಕು ಬೌಂಡ್ರಿ ಫಿಕ್ಸ್ ಮಾಡಿ ಟ್ರೆಂಚ್ ಹೊಡೆದು ಬೌಂಡ್ರಿ ಫಿಕ್ಸ್ ಮಾಡೋ ಕೆಲಸನ ಮಾಡ್ಬೇಕಾಗಿರೋದು ಯಾರು ವಿಲೇಜ್ ಅಕೌಂಟೆಂಟ್ ಮತ್ತೆ ಪಿ ಡಿಒ ಅಂತ ಎಲ್ಲ ಒಂದು ಹೇಳ್ಕಂಡ್ ಎಳ್ಕಂಡ್ ಹೇಳ್ಕಂಡ್ ಹೇಳ್ಕೊಂಡ್ ತಿರ್ತಾರೆ ಹೊರತು ಒಬ್ರು ಮಾಡೋದಿಲ್ಲ ನಾನು ಅದನ್ನ ಇವತ್ತು ಸಿಕ್ಕರ್ ಬಿಟ್ರ ನಮಗೆ ಸಿಕ್ಕರು ಮನುಷ್ಯರು ಸಿಕ್ಕರ್ ಇಬ್ರು ನಮ್ಮ ಎಮ್ ಎಲ್ ಎಗಳು ಮತ್ತೆ ಇವರು ಅಂತ ನಾನು ಹೋಗ್ತಿದ್ಕೊಂಡ್ರ ಅಪ್ಪನ ಒಂದ್ ಚೀಟಿ ಎಲ್ಲ ಚೀಟಿ ಎಲ್ಲ ಬಾಯ್ಲಿಟ್ಟೆ ಆಮೇಲೆ ಚೀಟಿ ಬಂದು ಕೊಡೋ ಅಂತ ನಮ್ಗೆ ಎಮ್ ಎಲ್ ಎಳಗ್ ಕೇಳ್ತಾರೆ ನಾನು ಸರ್ವೆ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಏ ಕೊಡ್ರವ ಒಂದು ಪ್ರಿಂಟ್ಔಟ್ ಅವರಿಗೆ ಬೇಕಂತ ಏನೋ ಚೀಟಿ ಅಂತ ಅನ್ಬಿಟ್ಟು ತಗೊಂಡು ಪ್ರಿಂಟ್ಔಟ್ ತಗೊಂಡೋಗಿ ತಗೊಂಡೋಗಿ ತೋರಿಸ್ತೇ ಕಣ್ರಪ್ಪ ಅಂದ್ರು ಆ ಮಹಾಶಯರ ಕಡೆಯಿಂದ ನಮ್ಗೆ ಏನು ಸೊಲ್ಯೂಷನ್ ಸಿಗ್ಲಿಲ್ಲ ನಮ್ಮ ಎಮ್ ಎಲ್ ಎಗಳ ಕಡೆಯಿಂದ ತಹಸೀಲ್ದಾರ್ ಗಪ್ಪು ಚಿಪ್ಪು ಸುಮ್ಮನೆ ಕುದ್ದಿದ್ರು ಅವ್ರ ಪಕ್ಕ ಆಯ್ತಾ ಅಲ್ಲಿ ಅವರು ಸರ್ವೇಯರ್ ಇದಾರೆ ಅನಂತ ಅಂತ ಅವ್ರ ಹೆಸರು ಅವ್ರಿಗೆ ನಾ ಕೇಳಿದೆ ಹಾ ಇವಿ ಮಹಾಶಾಯಿರಿಗೆ ಗೊತ್ತು ನೋಡಿ ಅರ್ಧಮರ್ಧ ಮಾಡಿರೋದು ಸರ್ವೆ ಅರ್ಧಮರ್ಧ ಮಾಡಿರೋ ಸರ್ವೇ ಅರ್ಧಕ್ಕೆ ಬಿಟ್ಟು ಹೋಗಿರೋ ಮಹಾಶಯ ಯಾರು ರವಿಕುಮಾರ ಅಂತ ಸರ್ವೆಯವರು ಗುಡ್ದು ಇವ್ರು ಅರ್ಧಮರ್ಧ ಮಾಡಿ ಬಿಟ್ಟಿದ್ದಾಕೆ ಅರ್ಧಕ್ಕೆ ಸಿಗಾಕಂಡ್ರು ನೋಡ್ರಿ ರೆಡ್ ಹ್ಯಾಂಡ್ ಆಗಲಿ ಮತ್ತೆ ಮತ್ತಿರ್ಗೆ ಇನ್ನೊಂದ್ಸಲನ ಬರ್ದಿದ್ದೀನಿ ಅದನ್ನೇ ವಿಲಯ ಮಾಡಿದ್ರಿ ಯಾಕೆ ಅರ್ಧ ಅರ್ಧ ಮಾಡ್ರ ಕೆಲಸ ಪೂರ ಪೂರ ಮಾಡದಲ್ಲೇ ಕೇಳ್ತಿದ್ದೀನಿ ಮಹಾಸೈರು ನಮ್ಮ ಎಮ್ ಎಲ್ ಎಗಳು ನಮ್ಮ ತಹಸೀಲ್ದಾರ್ ಯಾರಿದ್ದಾರೆ ರೋನಡ ಸರ್ ಇವ್ರಿಗೆ ಆರ್ಡರ್ ಮಾಡ್ತಾ ಇದ್ರು ಏ ಇವ್ರದು ಇವ್ರನ್ನ ಎಂಟರ್ಟೈನ್ ಮಾಡಬೇಡಿ ನನಗೆ ಫಿಂಗರ್ ಪಾಯಿಂಟ್ ಮಾಡಿ ಇವಳು ಅಂತ ಸ್ಟಾರ್ಟಿಂಗ್ ಅಲ್ಲಿ ಸಿಂಗ್ಯುಲರ್ ಟೆನ್ಸ್ ಯೂಸ್ ಮಾಡ್ಬಿಟ್ಟು ಮಹಾಶೀರು ಅಮ್ಮ ನಾನು ಮಾಡಿಲ್ಲ ಮಾಡಿಲ್ಲ ನಾನು ನೀವು ಒಂದಿದ್ದು ಅಂತ ಬೇರೆ ತಕ್ಷಣ ಕರೆಕ್ಷನ್ ಮಾಡ್ಕೋತಾರೆ ಯಾಕೆ ಇಲ್ಲಿ ಸುತ್ತಲೂ ಕ್ಯಾಮರಾಗಳು ಕವರ್ ಮಾಡ್ತಾ ಇದ್ದೆ ನಿಮ್ ಗೊತ್ತಿಲ್ವಾ ನಿಮ್ಗೆ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ನಾನ್ ಸಿಕ್ಕಾಬಟ್ಟೆ ವಯಸ್ಸಾಗಿದೆ ನನಗೆ ನಾನು ಮಾತಾಡ್ಬೋದು ಸಿಂಗ್ಯುಲರ್ ಟೆನ್ಸ್ ಅಲ್ಲಿ ನಿಮ್ ಜೊತೆ ಅಂತ ನೋಡ್ರಿ ಇಂತಿಂತ ಎಮ್ ಎಲ್ ಎಗಳನ್ನ ಆರಿಸಿ ಕುಸಿದೀರಿ ಜನ ಅಲ್ಲ ಮಕ್ಕಳು ಸಣ್ಣ ಪಾಪನಾದ್ರೂ ಇಂದ ಸರಿ ಅಜ್ಜಿ ಆದ್ರೂ ಸರಿ ಎಲ್ಲ ಹೋಗವ ಬಾರವ್ವಾ ಅಂತ ಇದು ಅದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಮಾತಾಡಿಸ್ಲಿ ಇಲ್ಲದೆ ಹೋದ್ರೆ ಹೋಗಮ್ಮ ಬಾರಮ್ಮ ಅಂತ ಲಿಟ್ರೇಚರ್ ಅಂದ್ರೆ ಕನ್ನಡ ಅದಕ್ಕೇನ ಸರ್ ಲಿಟ್ರೇಚರ್ ಬರವಣಿಗೆ ಇದು ಇದು ಅದ್ರಲ್ಲಿ ಮಾತಾಡಸ್ಲಿ ಇದೇನು ನೀನು ಅಂತ ಅನ್ನೋಷ್ಟು ಸಲಿಗೆ ನನ್ನತ್ರ ಏನು ನಮ್ಮ ಎಂ ಎಲ್ ಎ ನೋಡ್ರಿ ಹಿಂದಿಂತವ್ರನ್ನ ಆರ್ಸಿದಿರಿ ಅರ್ಕುಲ್ಗೂಡು ಜನ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಇರೋದಿರ್ಲಿ ಆ ಪ್ರಜ್ವಲ್ ರೇವಣ್ಣ ಮಾಡೋದಂತು ಏಯಪ್ಪ ಅವ್ರದ್ದೆಲ್ಲ ಕತೆಗಳೇ ಇನ್ನೇ ಬೇರೆ ಬೇರೆ ಅವ್ರು ಮಾತಾಡಂಗಿಲ್ಲ ನಾವು ಅದ್ರ ಬಗ್ಗೆ ಪೂರಾ ದೇಶ ಎಲ್ಲ ಚೀತ್ ಹೋತ ಉಗಿತಾ ಕೂತದೆ ಇಂಥ ಅರ್ಕುಲ್ಗೂಡು ಎಮ್ ಎಲ್ ಎ ಅವರು ನನ್ನನ್ನ ನೋಡ್ರಿ ಐವತ್ತೆರಡು ವರ್ಷ ಟಚ್ ಆಯ್ತದೆ ಕಷ್ಟ ಬಂದ್ರೆ ನೀನು ಅಂತ ಹೇಳ ಸತ್ಯ ಸ ಅದು ಎಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಈಗ ಹೇಳ್ರಪ್ಪ ನಾವ್ ಇಂಥವ್ರನ್ನೆಲ್ಲ ಹೆಂಗೆ ಓಕೆ ನಮ್ ಡಾಕೆ ಹೋಗ್ರಿ ಬಿಟ್ಟಾಕಪ್ಪ ಈ ಎಮ್ ಎಲ್ಲ ಸವಾಸ ಬೇಡ ನಮ್ಗೆ ಆತ ಕಡೆ ಇವ್ರ ಇವ್ರ ಭಯಿಂದ ಬರೋದೆಲ್ಲ ಇದೆ ತಹಸೀಲ್ದಾರ್ ಆರ್ಡರ್ ಮಾಡದ್ರಿ ಇವ್ರು ನನ್ನದು ಏನಿದೆಯೋ ಪೆಂಡಿಂಗ್ ಮ್ಯಾಟರ್ಗಳು ಇವನ್ನ ಎನ್ಕರೇಜ್ ಮಾಡ್ಬಿಡಿ ಮಾಡ್ಬೇಡಿ ಅಂತ ಖುದ್ದೆ ಹೇಳ್ತಿದ್ದಾರೆ ನೋಡ್ರಿ ಅವರೇನೆ ಇಂತಿಂತ ಎಮ್ ಎಲ್ ಎಗಳು ಸರಿ ಬಿಡ್ರಿ ಇವ್ರ ಕೈಯಲ್ಲಿ ಆಗೋದಿಲ್ಲ ಇವ್ರು ಗುಡ್ ಫಾರ್ ನಥಿಂಗ್ ಎಮ್ ಎಲ್ ಎ ಅಂತ ಅನ್ಬಿಟ್ಟು ನಾನು ಆ ಕಡೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅಲ್ಲಿ ಬ್ಯೂರೋಕ್ರಾಟ್ಸ್ ಎಲ್ಲಿ ಕುತ್ಕೊತಾರೋ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಅಲ್ಲಿ ಎಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ನನ್ನ ಕೆಲಸ ಮಾಡಿಸ್ಕೊಳಕಂತ ನಾವು ಹೋದೆ ಅಲ್ಲಿ ನೋಡ್ತೀನಿ ಆ ಕಡೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಮಡೆ ಮತ್ತೆ ಈ ಕಡೆ ಅದೇ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟ್ರಾರ್ ಗಳೆಲ್ಲಿ ಕೂತ್ಕೊತಾರೆ ಆ ಡಿಪಾರ್ಟ್ಮೆಂಟಲ್ಲಿ ಎಲ್ಲಿರಿ ಎಲ್ಲಿ ಆಸ್ತಿಗಳದು ರಿಜಿಸ್ಟ್ರೇಷನ್ಗಳೆಲ್ಲ ಆಗ್ತವೆ ಅಲ್ಲಿ ಅವು ಎರಡೂ ಕಡೆನೂ ಮೇಡಮ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಕೊಡಕಾಗ ಈಗ ಅಂತಾರೆ ಮತ್ ನಮಗೆ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ನಿಮ್ಮ ಮೊಬೈಲ್ ಅಲ್ಲಿ ನೀವೇ ನೀವೇ ನೋಡ್ಕೊಳ್ಳಿ ಅಂತ ಹಿಂಗ್ ಬಿಟ್ಟಿದ್ದಾರೆ ಹಿಂಗ್ ಹಿಂಗ್ ಕಾನೂನು ಮಾಡಿದ್ಯಾ ಹೌದಾ ಕೊಡ್ರಿ ನೋಟಿಫಿಕೇಶನ್ ಅಂತ ನಾನ್ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರ ಬಾಯಲ್ಲಿ ಕೊಡಕೆ ಇಲ್ಲ ನೋಡಿ ಸರ್ ನಾನು ನಾವು ಕುತ್ಕೊಂಡ್ ಮಾಡೋದವ್ ರಿಸರ್ಚ್ ವರ್ಕ್ ಅದು ಪೋರ್ಟಲ್ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ನೋಡ್ತೀವಿ ನಾವು ನಾನು ಮತ್ತೆ ಅಲ್ಲಿ ನಾನು ನಾವು ಪರ್ಚೇಸ್ವರು ಆ ನಾವು ಸ್ವಲ್ಪ ಓದಿದೀವಿ ಇಂಜಿನಿಯರಿಂಗ್ ನಮಗೂ ಟೆಕ್ನಿಕಲ್ ಎಲ್ಲ ನಾಲೆಡ್ಜ್ ಉಂಟು ಕೂತ್ಕೊಂಡು ನೋಡ್ತಿದ್ದೀವಿ ನೋಡಿ ನೋಡಿ ನೋಡ್ತೀವಿ ಆ ಪೋರ್ಟಲ್ ನೆಟ್ಗಿಲ್ಲ ಡೇಟಾ ಬೇಸ್ ಬರ್ದಿರೋದು ಸರಿ ಇಲ್ಲ ಯೂಸರ್ ಇಂಟರ್ಫೇಸ್ ಏನ್ ಮಾಡಿದಾರಲ್ಲ ಆ ಜಾವ ಇದನ್ನ ಬರ್ದಿರೋರು ಅದು ನೆಟ್ಟಿಗಿಲ್ಲ ನಾನು ಹೋಗ್ಬಿಟ್ಟು ಸೀದಾ ಸೀದಾ ರಜಿ ಸಬ್ ರಜೀ ಚಾರ್ನ ಕೇಳ್ತೀನಿ ನೀವ್ ಹೇಳ್ತೀರಿ ಸರ್ ನೀವೇ ನೀವೇ ನೋಡ್ಕೊಳ್ಳಿ ಅಂತ ನಿಮ್ಮ ಮುಂದೆ ಕಡೆ ಓಪನ್ ಮಾಡಿ ಇಟ್ಟಿದ್ದೀನಿ ನಾನು ಮೊಬೈಲ್ ಅಲ್ಲಿ ತೋರಿಸ್ಬಿಡ್ರಿ ಅದ್ ಎಕಡೆಯಿಂದ ನೋಡ್ಕೊಳ್ಳೋದು ಹೆಂಗ್ ನೋಡ್ಕೊಳ್ಳೋದು ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆಕ್ಸೆಸ್ ಮಾಡೋದು ಹೆಂಗೆ ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ನನ್ನ ರೆಸ್ಪಾನ್ಸಿಬಿಲಿಟಿ ಬಿಲಿಟಿ ನಾನೇ ತೆಗ್ಸಿ ಕೊಡ್ತೀನಿ ತಿಳಿರಿ ಮೇಡಮ್ ಅಂತ ಕೂರಿಸ್ಕೊಂಡ್ರು ಆದ್ರೆ ಸಲ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಎಲ್ಲ ಎಲ್ಲಿಂದ ಕಳಿಸಿ ಅವ್ರ ಸ್ಪೆಷಲ್ ಲಾಗಿನ್ ಅಲ್ಲಿ ಅವ್ರಿಗೂ ತೆಗಿಯಕಾಗಲಿಲ್ಲ ಸರ್ವರ್ ಡೌನ್ ಅಂತಾರೆ ಸರ್ವರ್ ಡೌನ್ ಅವಾಗ ಇನ್ನೊಂದು ಆಲ್ಟರ್ನೇಟಿವ್ ಇದು ಅದಕ್ಕೆ ಏನಂತಾರೆ ವ್ಯವಸ್ಥೆಯ ಮಾಡ್ಕೊಳ್ಳಿ ಇಲ್ವಾ ಇವ್ರ ಹತ್ರ ಫ್ಯಾಕ್ಸ್ ಇಲ್ವಾ ಇಮೇಲ್ ಇಲ್ವಾ ಕಾಲ್ ಮಾಡಿ ವಿಧಾನ ವಿಧಾನಸೌಧಕ್ಕೆ ವಿಕಾಸ್ ಸೌಧಕ್ಕೆ ಇವ್ರ ತಲೆ ಮೇಲೆ ಯಾರೋ ಕೂತಿರ್ತಾರಲ್ಲ ಜನ ಐಜಿ ಸಮಥಿಂಗ್ ಏನೋ ಅಂತ ಅವ್ರದ್ದು ಏನೋ ಐ ಜಿ ಇಂದ ಏನ್ ಆಗತ್ತೆ ಅಂದ್ರೆ ರಿಜಿಸ್ಟಾರ್ ಇವರೆಲ್ಲ ಆರ್ ಐ ಜಿ ಆರ್ ಅನ್ಸುತ್ತೆ ಟಾಪ್ ನಮ್ಮ ಸ್ಟೇಟ್ಗೆ ಕಮಿಷನರ್ ಲೆವೆಲ್ ಏನೋ ಬರ್ತಾರೆ ಅನ್ಸುತ್ತೆ ಏನೋ ಆ ಮಹಾಶೇರ್ನ ಆಕ್ಸೆಸ್ ಮಾಡಕ್ಕೆ ನಾನು ಇವ್ರು ಮಾಡ್ತಿಲ್ವಲ್ಲ ದೇವ್ರೆ ಅಂತ ಬಿಟ್ಟು ನಾನೇ ಗವರ್ಮೆಂಟ್ ಆಫ್ ಕರ್ನಾಟಕ ಕಾಲ್ ಮಾಡ್ಬಿಟ್ಟು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಟಾಪ್ ಆಫೀಸರ್ ಕುತ್ಕ ಲ್ಯಾಂಡ್ ಲೈನ್ ಇಸ್ಕೊಂಡು ಕಾಲ್ ಮಾಡ್ತೀನಿ 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 ಒಬ್ಬರು ಆ ಮಾಡಕ್ಕಿಲ್ಲ ನೋಡ್ರಪ್ಪ ನಮ್ಮ ನಮ್ಮ ರಾಜ್ಯ ಕರ್ನಾಟಕನ ಹಿಂಗಿ ಹಿಂಗಿ ಆಳ್ತಾ ಇದ್ದಾರೆ ಜನ ಯಾವಾಗ್ ಎಚ್ಚರ ಆಯ್ತಿರ್ಲಿ ನೀವೆಲ್ಲ ಮತ ಹಾಕೋರು ಮತದಾನ ಮಾಡೋರು ಇದು ಹಿಂಗೆ ನಡೀತಲೇ ಇರ್ತದೆ ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಅದ್ಯಾವ್ದೋ ನಾಡ ಕಚೇರಿ ಅಂತ ಹೊರಗಡೆ ಇರ್ತಲ್ಲ ಅದೇ ಒಂದ್ ವಾರದಲ್ಲಿ ನಿಮಗೆ ಸಕಾಲದಲ್ಲಿ ಕೊಡ್ತೀವಿ ಸರ್ವಿಸ್ ಅಂತ ಹೇಳ್ತಾರಲ್ಲ ಅವರು ಎಷ್ಟೋ ಫೀಸ್ ಒಂದು ನಾಮಿನಲ್ ನಾಮಿನಲ್ ಅಂದ್ರೆ ಅಂದ್ರೆ ಒಬ್ಬ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗುನು ಆಕ್ಸಸ್ ಮಾಡಕ್ ಆಗ್ಸಲ್ಲ ಆಗೋಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ಬೇಕು ಅವ್ರ ನಮ್ಗೆ ಡಾಕ್ಯುಮೆಂಟ್ಗಳನ್ನ ಸೇ ಫಾರ್ ಎಕ್ಸಾಂಪಲ್ ಇದು ಪಹಣಿ ತಗೋತೀವಲ್ಲ ಹತ್ತು ರೂಪಾಯಿ ಲೆಕ್ಕ ಹದ್ ಮಾಡಿದ್ರು ಆಮೇಲೆ ಇಪ್ಪತ್ತು ಮಾಡಿದ್ರು ಆಮೇಲೆ ಆನ್ಲೈನ್ನೇ ನಮ್ಗೆ ಸಿಗಕ್ಕೆ ಶುರು ಆಯಿತು ಪುಕ್ ಶೆ ಪುಕ್ ಶಟೆ ನಾವೇನೇ ಪ್ರಿಂಟ್ಔಟ್ ತೊಗೊಳಕ್ಕೆ ಶುರು ಮಾಡೋದು ಅದನ್ನು ತಹಸೀಲ್ದಾರ್ ಪ್ರೀವಿಯಸ್ ತಹಸೀಲ್ದಾರ್ ಒಬ್ರು ಒಳ್ಳೆಯವರಿದ್ರು ಪಾರ್ಥ ಸಾರಥಿ ಅಂತ ಅವ್ರ ಹೆಸರು ಅವರನ್ನು ಹೇಳ್ಕೊಟ್ಟಿದ್ರು ನಾವು ಅದನ್ನು ಮಸ್ತ್ ಯೂಸ್ ಮಾಡ್ಕೊತಿದ್ದೀವಿ ನಮ್ಮ ಕೈ ಬರುತ್ತೆ ಆದರೆ ಈ ಈ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದು ಇವ್ರ ವೆಬ್ಸೈಟೇ ನಟಗಿಲ್ಲ ಕಂಡ್ರಪ್ಪ ಅಂಥದ್ರಲ್ಲಿ ನಾವು ಯ ಕಡೆಯಿಂದ ಇದು ಮಾಡೋಣ ಅವ್ರಿಗೆ ಖುದ್ದು ಆಯ್ತಿಲ್ಲ ಅವ್ರ ಕಂಪ್ಯೂಟರ್ ಡೆಸ್ಕ್ ಟಾಪ್ ಕಂಪ್ಯೂಟ್ರಿಂದನೇ ವರ್ಕ್ಔಟ್ ಆಯ್ತಿಲ್ಲ ವಿಚಾರ ಆದ್ಮೇಲೆ ಹೋಗ್ಲಿ ಮನೆಗೆ ನೀವು ನೀವು ತಕ್ಕಳಿ ನೀವು ಮನೇಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದ ಮಾರ ಯಾರು ಕರ್ಸಿ ಅವ್ರನ್ನ ಈಗ ಕೇಳನಂತೆ ಅಂತ ಅನ್ಬಿಟ್ಟು ನಾನು ಪಟ್ಟಿ ಕೂತಿದ್ದೆ ಅಲ್ಲೇ ಲಂಚ್ ಅವರ್ ಆದ್ಮೇಲೆ ಇವಾಗ ಸುಮಾರು ಹೊತ್ತು ಕೂತಿದ್ದೆ ನಮ್ಗೆ ಎಷ್ಟೊತ್ತ ಕೂತಿದ್ದೆ ಅಲ್ಲಿಂದ್ರೆ ಸಿ ಸಿ ಟಿ ವಿ ಇದ್ರೆ ತೆಗೆದು ನೋಡಿ ವಿಜಯಭಾರ್ತಿ ಅಲ್ಲಿ ಕೂತಿದ್ಲು ಅಷ್ಟೇ ಎಷ್ಟೊತ್ತ ಗೊತ್ತಾಗತ್ತೆ ನಿಮ್ಗೆ ಎಷ್ಟೊತ್ತು ಒಳಗಡೆ ಬಂದೆ ತಹಸೀಲ್ದಾರ್ ಆಫೀಸ್ ಒಳಗಡೆ ಎಷ್ಟೊತ್ತಿಗೆ ಹೊರಗಡೆ ಬಂದೆ ಅಲ್ಲಿರ್ತದೆ ಒಂದು ಕ್ಯಾಮ್ರಾ ತಹಸೀಲ್ದಾರ್ ಆಫೀಸಲ್ಲಿ ನೋಡ್ರಿ ಗೊತ್ತಾಗುತ್ತೆ ಆದ್ರೆ ನಾನ್ ಕೇಳಿದ್ರೆ ಮಾತ್ರ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ನಮ್ ತಹಸೀಲ್ದಾರ್ ಹೇಳ್ತಾರೆ ಎಲೆಕ್ಷನ್ ವಿಚಾರಕ್ಕೆ ಇನ್ನು ಹಂಗೆ ಹೇಳ್ತಾರ ನನ್ಗೆ ಕೊಡ್ತೀನಿ 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 ಹೇಳೇ ಹೇಳ್ತಾರ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅವ್ರು ಏ ಮಂಜು ಸಾರು ನಮ್ ಎಮ್ ಎಲ್ ಎ ಹ ಕಾನೂನ್ ಎಲ್ಲಾನು ರೂಫ್ ಕಿತ್ಕೊಂಡು ಹೋಗೋ ಲೆವೆಲ್ಗೆ ವೈಲೈಟ್ ಮಾಡಿ ಗೆದ್ದು ಬಂದಿರೋ ಮಹಾಶಯ ಅವರು ಕ್ಯಾಮರಾ ಇದೇ ಅವ್ರ ಅಪೋನೆಂಟ್ ನಾನು ಅದೇ ಎಲೆಕ್ಷನ್ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅವರು ಕಾಪಿಟ್ ಮಾಡಿದ್ದೆ ಸಕ್ಕತ್ತಾಗಿ ಸಿ ಎಲ್ಲರೂ ಆ ವಿಚಾರದಲ್ಲಿ ತಹಸೀಲ್ದಾರರು ಇನ್ನೂ ನನಗೆ ಆನ್ಸರ್ ಮಾಡಿಲ್ಲ ಡಿ ಸಿ ಕಡೆ ಇದ್ದ ಬಂದಿದ ಆನ್ಸರ್ ಗುಡ್ ಫಾರ್ ನಥಿಂಗ್ ಡೇಟ್ ಬರೀಬೇಕು ಅಂತಲೇ ಗೊತ್ತಿಲ್ಲ ಮೇಡಮ್ ಸತ್ಯಭಾಮಗೆ ಹಿಂಗಿಂಟು ನಮ್ಮ ಕಡೆ ಆಸಮ್ಲಿ ಎಲ್ಲ ನಡಿತಿದ್ದು ಹೊಳೆದಿ ದೊಡ್ಡ ಗೌಡರ ಫ್ಯಾಮಿಲಿ ಕಡೆ ಇಂದ ಅಂತ ಜನ ಮಾತಾಡ್ಕೊಳ್ಳೋರು ಈಗ ದೊಡ್ಡ ಗೌಡರ ಫ್ಯಾಮಿಲಿ ಕಡೆ ಮೂರ್ ಮೂರ್ ಜನ ಜೈಲ್ ಕಂಡು ಬಂದವರು ಇಬ್ಬರು ಜೈಲಲ್ಲಿ ಇದ್ದಾರೆ ಆಲ್ರೆಡಿ ಅಂದ್ರೆ ಬಾಕಿ ಜನದ ಏನು ನಡೀತಿಲ್ಲ ಈಗಲ್ಲ ಅವರು ಫುಲ್ ತಲೆ ಬಿಸಿ ಮಾಡ್ಕೊಂಡು ಕುಂತಾರೆ ಹೆಂಗಪ್ಪ ಅವು ತಲೆ ಉಳಿಸಿ ಕಳೆದ್ ಹೆಂಗೇ ನಮ್ದು ಅಂತ ಅನ್ಬಿಟ್ಟು ಇನ್ ಅವರೆಲ್ಲ ಬರ್ತಾರೆ ಇಲ್ಲೆಲ್ಲ ಬಾಕಿ ಸಣ್ಣ ಪುಟ್ಟವರೆಲ್ಲ ತಲೆ ಚಿಗ ಚಿಗರ್ಕಂಡ್ ಕುಂತಾರ ಇಲ್ಲಿ ನಾವೇ ದೊಡ್ಡ ಮನುಷ್ಯರು ನಾವು ರಾಜ ಒಳ್ಳೆ ರಾಜರು ನಾವೇ ರಾಜರು ಅನ್ನೋ ತರ ರೂಲಿಂಗ್ ಮಾಡ್ತಾ ಕೂತವ್ರಿ ಇಲ್ಲಿ ಕರ್ಕೋಲ್ಗೂಡಲ್ಲಿ ಬಾಕಿ ತಾಲೂಕ್ದೆಲ್ಲ ಏನೋ ಕಣೆ ನಾ ಕಣೆ ಅರ್ಕೊಲ್ ಮಾತ್ರ ಕಾಣ್ತಿದ್ದೀನಿ ಹೈ ಕ್ಲಾಸ್ ಆಗಿ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಕೂತ್ಕೊಂಡು ನೋಡ್ಕೊಳ್ಳಿ ನಾನು ಆಡೋ ಮಾತುಗಳು ಕೇಳ್ಕೊಂಡು ಇವತ್ತು ಒಂದಷ್ಟು ದಿನ ಆಸ್ತ ದೊಡ್ಡ ಸಭೆಗೆ ಬಂದಿದ್ದ ಸುಮಾರು ಜನ ಜನಗಳೆಲ್ಲ ಅವರೆಲ್ಲ ಬಂದು ನನ್ನ ಮಾತಾಡಿಸ್ತಾ ಇದ್ರು ಮೇಡಮ್ ನಿಮ್ಮನ್ನ ಫಾಲೋ ಮಾಡ್ತಿದೀನಿ ಯೂಟ್ಯೂಬಲ್ಲಿ ಅಲ್ಲಿ ಹಿಂಗೆಲ್ಲ ಹೇಳ್ತಾ ಇದ್ರು ಅವರಲ್ಲಿ ಒಬ್ಬರಂತೂ ಸುಮಾರು ಜನ ಹೇಳ್ತಾ ಇದ್ರು ಒಬ್ಬರೆಲ್ಲ ನಾಲ್ಕೈದು ಜನ ಹಿಂಗೆ ರಿಪೀಟೆಡ್ಲಿ ಹೇಳ್ತಾ ಇದ್ರು ಹೌದಾ ಹೌದಾ ಹೌದಾಪ ನನಗೆ ಎಷ್ಟು ಜನ ಓಟ್ ಹಾಕಿದ್ರಿ ಅಂತೆಲ್ಲ ಕೇಳ್ತಿದ್ದೆ ನಾನು ಒಳ್ಳಿ ಎಲ್ಲ ಅನ್ಬಿಟ್ಟಾಗಿ ನೀವು ಯಾರ ಕಡೆ ಪಾ ಕಾರ್ಯಕರ್ತರು ಯಾವ ಪಾರ್ಟಿ ಜನ ಅದೇ ಹೇಳ್ರಪ್ಪ ಪಾರ್ಟಿ ಯಾವ್ದು ನಿಮ್ಗೆ ಅದೇ ಹೇಳ್ರಪ್ಪ ಅವ್ರಿಗೆ ಪಾರ್ಟಿ ಹೆಸರು ಹೇಳ್ಕೊಳಕು ನಾಚಿಕೆ ಐತಿತ್ತಂತೆ ಕತೆ ಹಂಗಿದ್ರು ಜನಗಳೆಲ್ಲ ಸುಮಾರು ಜನ ಸಿಕ್ಕಿರಂತವ್ರು ನನಗೆ ಇವತ್ತು ಜುಲೈ ಫಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ತಾರೀಕಲ್ಲಿ ಅರ್ಕುಲ್ಗೂಡ್ ಆಫೀಸಲ್ಲಿ ನಡೆದ ಫಂಕ್ಷನ್ ಅಲ್ಲಿ ಅಷ್ಟೊಂದು ಜನ ಸಿಕ್ಕಿದ್ರು ನನಗೆ ವಿಲೇಜ್ ಅಕೌಂಟೆಂಟ್ಗಳಿಂದ ಹಿಡ್ದು ಆ ತಹಸೀಲ್ದಾರ್ ಹಿಡ್ದು ಎಮ್ ಎಲ್ ಎಂದ ಹಿಡ್ದು ಎಲ್ಲಾ ಕ್ಯಾಡಾರ್ ಆಫೀಸರ್ಗಳು ಸಿಕ್ಕಿದ್ರು ಒಬ್ಬೊಂದು ಒಬ್ಬ ನಾನು ಕೇಳೋ ಕ್ವಶನ್ ತಲೆ ಆನ್ಸರ್ ಇಲ್ಲ ಕಂಡ್ರಪ್ಪ ಹಿಂಗ ಉಂಟು ಕತೆ ಅವು ಯಾರು ಇನ್ನೊಂದು ಜನ ಹುಡುಕ ಬಂದ್ಬಿಟ್ಟು ಮೇಡಮ್ ನಾವು ಒಂದು ಸಂಘ ಮಾಡೋ ಅಂತಿದೀವಿ ನಿಮ್ಮ ಹೆಸರಲ್ಲಿ ಅಂತ ಅನ್ಬಿಟ್ಟು ಹ್ಞೂ ಮಾಡ್ರಪ್ಪ ಅಂತ ಅರ್ಗಲ್ ಕೂಡಲ್ ಮಾಡ್ತಾರತ್ತೆ ಮಾಡ್ತಾರಂತ ಏನೋ ಸುದ್ದಿ ಬರ್ತದೆ ಬಂದ್ರೆ ನಿಮ್ ಜೊತೆ ಹಂಚ್ಕೊತಿನದ್ದೆ ನಾನು ನೋಡೋಣ ನಮ್ಮ ಸಂಘಕ್ಕೆ ಯಾರು ಕಳ್ಳರು ಸೇರ್ಕೊಳ್ಳಂಗಿಲ್ಲ ಆದ್ರೆ ಮಾತ್ರ ನನ್ನ ಹೆಸರು ಇವ್ರು ಹಂಗ ಪಂಗ ಮಾಡಿದ್ರು ಒಳ್ಳೆಯವ್ರು ಮಾತ್ರ ಇರ್ಬೇಕು ಯಾಕಂದ್ರೆ ಒಬ್ಬ ಒಬ್ಬರು ನಾನು ಆರಿಸಿ ಆರಿಸಿ ನೋಡಿ ನೋಡಿ ಹಿಂದ ತಿರ್ಗಿಸಿ ಮುಂದ್ ತಿರ್ಗ್ಸಿ ರೊಟ್ಟಿ ಬೇಯಿಸ್ತಾರ ಗೊತ್ತಾ ಹಂಚ್ಮೇಲೆ ಹಂಗೆ ಮುಂದೆ ಬಂದಿದ್ಯಾ ಹಿಂದ ಬಂದಿದ್ಯಾ ನೋಡ್ ನೋಡ್ ನೋಡಿ ಇವ್ರು ನೆಟ್ಕಿದಾರ ಅಂದ್ರೆ ಮಾತ್ರ ಕ್ಯಾಂಡಿಡೇಟ್ ಅಲ್ಲಿ ಉಂಟು ನಮ್ಗೆ ಅಲ್ಲಿ ಕ್ಲಬ್ ಬಲ್ಲ ಅನ್ಸು ಇಲ್ದವ್ರು ಇಲ್ಲ ಈ ಗಡ್ ಜನ ಸಿಗ್ತಾರ ಅಂತವ್ರು ಹೇಳಿ ಕೆಳಗಡೆ ಬರೋರು ಬೇರೆ ರಣಿಕೆ ಅಷ್ಟು ಸಿಕ್ತಾರಲ್ಲ ಡೌಟ್ ಅಷ್ಟೇನದಿಕ್ ಮತ ಬಿದ್ದವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅದು ಸುಳ್ಳು ಸುಳ್ಳೆ ಮತ ಅವ್ರು ಬರ್ದಿದ್ದು ಬರ್ದಿದ್ದು ಸುಮ್ಮನೆ ಎಂಟ್ರಿ ಮಾಡಿದ್ದು ಕೌಂಟಿಂಗ್ ನ್ಯಾಯ ನೀತಿಲಿ ಮಾಡಿಲ್ಲ ಹಾಸನ ಕೌಂಟಿಂಗ್ ಸೆಂಟರ್ ಇದಕ್ಕೆ ನನಗೆ ಪ್ರೂಫ್ ಉಂಟು ಸಿ ಟಿವಿ ಫುಟೇಜ್ ತೆಗೆದು ನೋಡಿ ನಿಮ್ಗೆ ಗೊತ್ತಾಯ್ತು ನಾನು ಈಗ ಕೊಡಕ್ ಇಲ್ವ ಅಂತ ಸತ್ಯಭಾಮ ಡಿ ಸಿ ನಮ್ ಡಿ ಸಿ ಚುನಾವಣಾಧಿಕಾರಿ ಅವ್ರಿಗೆ ಕೇಳೋರೆ ಕ್ವಶನ್ ಅವರು ದೊಡ್ಡ ಸ್ಟೇಟ್ ಆಫೀಸ್ ಚುನಾವಣಾಧಿಕಾರಿಗಳು ಅವ್ರಿಗೆ ಹಿಂಗ್ ಕೊಟೋರೇ ಅಟರ್ಸಿನ್ಸ್ ಒಂದ್ ಪೇಪರು ಏನೋ ಬರದವ್ರಪ್ಪ ಡೇಟೆ ಇಲ್ಲಾದ್ರೂ ಒಟ್ಟಿಗೆ ಫುಟೇಜ್ ಕೊಡಕ್ಕಿಲ್ಲ ನಿಮ್ಗೆ ನಾನು ಅಂತ ಬರ್ದಾರು ಅಂದ್ರೆ ಕೊಠಾಕ್ ಕೊಡೋದಿಲ್ಲ ಅಂತ ಬರ್ದಿಲ್ಲ ಅಡುಗಡೆ ಮೇಲೆ ದೀಪಾ ಕೊಡಕ್ಕಾಗುತ್ತೋ ಕೊಡಕ್ಕಾಗದಿೋ ಗೊತ್ತಿಲ್ಲ ಅಂತ ಬರ್ದಾರೆ ಬೇಕ ನಿಮ್ಗೆ ಕಾಪಿ ನನಗೆ ಒಂದು ಟ್ಯಾಪ್ ಮಾಡಿ ಕೇಳಿ ನಿಮ್ಗೆ ಪೋಸ್ಟ್ ಮಾಡ್ತೀನಿ ನಾನು ಇಮೇಲ್ ಅಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ನಿಮ್ಮ ನಂಬರ್ ಗಳನ್ನ ನಮಗೆ ಪಾಸ್ ಮಾಡಿ ನಿಮ್ಮ ನಿಮ್ಮ ಐಡೆಂಟಿಫಿಕೇಶನ್ ನ ಬಿಟ್ರೆ ನಿಮ್ಮ ಗುರುತುಗಳು ನಿಮ್ಮ ನಂಬರು ನಿಮ್ಮ ಫೋಟೋ ಸಮೇತ ಇರ್ಬೇಕು ಆಯ್ತಾ ಆ ಅಲ್ಲಿ ನಿಮ್ದು ಒಂದು ಅಕೌಂಟ್ ಇತ್ತು ಅಂದ್ರೆ ಅಕೌಂಟ್ ಗೆ ಡಿ ಪಿ ಯಲ್ಲಿ ಪಿಕ್ಚರ್ ನಿಮ್ಮದಿರಬೇಕೆ ಹೊತ್ತು ನಿಮ್ಮ ಹೆಂಡತಿದು ಮಕ್ಕಳದು ಆ ಮರಿ ಮಕ್ಕಳದು ಮೊಮ್ಮಕ್ಕಳದು ಹಿಂಗಲ್ಲ ಹಾಕಳದಾದ್ರೆ ನಿಮ್ಮ ಪಿಕ್ಚರ್ ಹಾಕಲ್ರಪ್ಪ ಇಲ್ದಲ್ಲಿ ಯಾವ್ದಾರು ಒಂದು ಹೂವಿಂದೋ ಹಣ್ಣಿಂದೋ ಹಾವಿಂದೋ ಹ ಗೂಬಚ್ಚಿದೋ ಅಂತ ವ್ಯವಹಾರ ಹಾಕಳಿ ಬರೀ ಇನ್ನೊಬ್ರು ಪರ್ಸನ್ ಪಿಕ್ಚರ್ ಹಾಕೊಂಡು ಡಿ ಪಿ ಅಂತ ಹಾಕೊಳ್ಳೋದು ಏನು ಹುಚ್ಚಾಸಯ್ಯ ಯಾವಾಗ ಬರ್ತಿರ್ಬೇಕು ಕಾಮನ್ ಸೆನ್ಸ್ ಅನ್ನೋದು ಜನಕ್ಕೆ ಇದನ್ನ ಹೇಳ್ತಾ ಇರ್ತದೆ ರಿಪೀಟೆಡ್ಲಿ ಕಂಡು ಕಂಡ್ರೆ ಜನಗಳು ಹೇಳ್ತೀನಿ ಇವ್ರಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಹೆಂಡತಿ ಮೇಲೆ ಪ್ರೀತಿ ಅಕ್ಕನ ಮೇಲೆ ಪ್ರೀತಿ ತಮಂಗಿನ ಮೇಲೆ ಪ್ರೀತಿ ಇನ್ನೊಬ್ರು ಹ್ಯಾಪಿ ಬರ್ಡೇ ಬಂತು ಮತ್ತಿ ಇನ್ನೊಬ್ರದ್ದು ಇನ್ನೊಂದೇನೋ ಮದ್ವೆ ಇದು ಬಂತು ಅಂತ ಅವ್ರ ಅವ್ರ ಪಿಕ್ಚರ್ಗಳು ಹಾಕತಾರಂತ ಯಾರೋ ಒಬ್ರು ಸತ್ತೋದ್ರು ಹೋದ್ರು ಅಂತ ಬಿಟ್ಟು ಸತ್ತೋದವ್ರು ಪಿಕ್ಚರ್ ಹಾಕೊಳ್ಳೋದು ಡಿಪಿಗೆ ಇದು ಸೆನ್ಸ್ ಅಂತಾರ ಇದಕ್ಕೆ ಅಟ್ಟರ್ ನಾನ್ ಸೆನ್ಸ್ ಅಂತಾರೆ ಇದಕ್ಕೆ ಅಂದ್ರೆ ಅದೇ ಕನ್ನಡದಲ್ಲಿ ಏನಂತಾರೆ ಸಾಮಾನ್ಯ ಅಜ್ಞಾನ ಅಂತಾರೆ ಡಿ ಪಿ ಇರೋದಾರು ಯಾಕೆ ಅದ ತಿಳ್ಕೊಳ್ಳ್ರಿ ನಿಮ್ಮ ಐಡೆಂಟಿಟಿನ ನಮಗ್ ಗೊತ್ತಾಗ್ಲಿ ಅಂತ ನಂದು ಒಂದು ಇದೆ ನೋಡಿ ಐ ಡಿ ವಾಟ್ಸಪ್ ಅಲ್ಲಿ ನಾ ಅದರ ಹಾವಿಂದು ನನ್ನ ಚಿತ್ರ ನಾನು ಓಪನ್ ಆಗಿ ಎಲ್ಲಾರ್ಗು ನನ್ ಕೊಡಕ್ಕೆ ಇಷ್ಟ ಅಲ್ಗೆ ಒಂದು ಒಂದು ಪ್ರಾಣಿ ಚಿತ್ರ ಹಾಕಿದೀನಿ ನಾನು ನಾವ್ರಾವು ನಮ್ ದೇವರದು ಹಿಂದೂ ಧರ್ಮದಲ್ಲಿ ಅದಕ್ಕೆ ಇಟ್ಟಿದೀನಿ ಬಾಕಿ ಜನಗಳದ್ದ ಶಿವನ್ ಚಿತ್ರ ಹಾಕತಾರ ಒಮ್ಮೊಬ್ರು ಶಿವುನ್ ತತ್ವಗಳೇ ಹಾವಿರಕಲ್ವಾ ನಾ ಬರೀ ಹಾವಿಂದ ಹಾಕಿದೀನಿ ಹಾವಿಗೂನು ದೇವರ ಸ್ಥಾನ ಉಂಟು ಹಿಂದೂಇಿಸಮ್ ಅಲ್ಲಿ ವಾಸುಕಿ ಅಂತ ಅದು ನಾರಾಯಣನಿಗೆ ನಾರಾಯಣನ್ಗೆ ಬೆಡ್ ಆಗಿರತ್ತಲ್ಲ ಅದೊಂದು ಶಿವನ್ ಕತ್ತಲ್ ಸೂತ್ಕೊಂಡಿರ್ತದಲ್ಲ ಅದೊಂದು ಹಿಂಗೆ ಎಷ್ಟೊಂದು ನಾಗ ದೇವತೆಗಳು ನಮ್ಮ ದೇವರುಗಳು ದೇವತೆ ಅಲ್ಲ ದೇವರುಗಳು ವಾಸುಕಿ ಆಮೇಲೆ ಅದೇ ವಾಸುಕಿನೇ ಇಟ್ಕೊಂಡು ಇದು ಕಡ್ದಿದ್ದವ್ರು ಸಮುದ್ರ ಕಡ್ದಿದ್ದು ಆ ದೇವತೆಗಳು ಮತ್ತೆ ಅವರು ರಾಕ್ಷಸರು ದೈತ್ಯರು ಮತ್ತೆ ಅವರು ದಾನ ಹೆಂಗ್ ಹೆಂಗೇಳ ದೈತ್ಯರು ಮತ್ತೆ ಇವರು ಇವರೇ ಸಾರ್ ಇರ್ತಾರಲ್ಲ ಅವ್ರು ಆ ರಾಮ ಇವೆಲ್ಲ ಜೆಲ್ಲ ಪಾರ್ಟಿ ಮಾಡ್ಕೊಂಡ ಅಲ್ಲೇನೆ ಅಲ್ಲೇ ಪಾರ್ಟಿ ಮಾಡ್ಕೊಂಡು ಕೂತು ಎರಡ ಎರಡು ಪಾರ್ಟಿ ಒಟ್ಟಿಗೆ ಆ ಪಾರ್ಟಿ ಈ ಪಾರ್ಟಿ ದೇವತೆಗಳು ಮತ್ತೆ ಅವರು ದೈತ್ಯರು ಅವ್ರಿಬ್ರು ಕಡಿಯೋಕೆ ಯೂಸ್ ಮಾಡಿದ್ದು ವಾಸುಕಿನ ಸೊ ಅಲ್ಲಿ ಉಂಟು ಬಂದ್ರೆ ಹಾವೇ ಅದು ವಾಸಕಿ ನಾಗರಾವ್ ಕ್ಯಾಟಗರಿಗೆ ಸೇರ್ಕೊಳ್ಳೋದು ನನ್ನ ಡಿ ಪಿ ಅದು ಮತ್ತೆ ಯಾಕೆ ಹಾಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನನ್ನ ಪಿಕ್ಚರ್ ನನಗೆ ನೋಡ್ಕೊಳ್ಳಿ ಆಯ್ತು ನೋಡ್ಕೋಬೇಕಾ ನನ್ನ ನನ್ನೇ ನೋಡ್ಬೇಕಾ ನನ್ ಯೂಟ್ಯೂಬ್ ಅಲ್ಲಿ ಕಿತ್ಕೊಂಡು ಹೋಗೋ ಲೆವೆಲ್ಗೆ ಮುಖ ಮೂತಿ ಎಲ್ಲ ಚಂದ ನೋಡ್ಕೋಬಹುದು ನೋಡ್ಕೊಳ್ಳಿ ಆದ್ರೆ ನಾನು ನನ್ನ ಮಗನ ಚಿತ್ರ ಇಲ್ದಾರ ಆದ್ರೆ ನನ್ನ ಅತ್ತೆ ಚಿತ್ರ ಇಲ್ದರು ನನ್ನ ಅಕ್ಕನ ಚಿತ್ರ ನಮ್ಮ ಅಪ್ಪನ ಚಿತ್ರ ನಾನು ಯಾವತ್ತೂ ಹಾಕೋದಿಲ್ಲ ನನ್ನ ಡಿ ಪಿ ಅಲ್ಲಿ ಇಷ್ಟು ಕಾಮನ್ ಜನ್ಸ ತಿಳ್ಕೊಳ್ರಪ್ಪ ಅರ್ಥ ಮಾಡ್ಕೊಳ್ಳಿ ಯಾವಾಗ ತಿಳ್ಕೋತೀರಿ ಹಾ ಮುಖಾಮುಖಿ ಕಾಣತೊಂದು ಚಿತ್ರ ಹಾಕಳಿ ಇಲ್ಲದ್ರೆ ಯಾವ್ದಾರ ಪ್ರಾಣಿ ಇದೋ ಪಕ್ಷಿ ಇದೋ ಚಿತ್ರ ಹಾಕಳಿ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ಬೇಕದು ಅದಕ್ಕೊಂದು ಮೀನಿಂಗ್ ಇರ್ಬೇಕು ಅಂತದ ಹಾಕಲಿ ಇಲ್ಲಲ್ಲದ್ರೆ ಹಾಕೊಳ್ಳಿ ಖಾಲಿ ಬಿಟ್ರು ನಡಿತದೆ ಆ ಆತರ ಐಡೆಂಟಿಟಿ ನಮ್ಗೆ ಕ್ಲಾರಿಫೈ ಆಯ್ತು ಅಂತ ಹೇಳಿದ್ರೆ ಅವಾಗ ನಾನು ಆ ಡಿ ಸಿ ಸತ್ಯಭಾಮ ನನಗೆ ಪೋಸ್ಟ್ ಮಾಡಿರೋ ಡಾಕ್ಯುಮೆಂಟ್ ನಾನು ನಿಮಗೆ ಕಳಿಸ್ತೀನಿ ಬೈ ಪೋಸ್ಟ್ ಅಂದ್ರೆ ಈ ವಾಟ್ಸ್ಆಪಲ್ಲಿ ಅಷ್ಟೇ ಇವತ್ತಿಗೆ ಅರ್ಥ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಎಷ್ಟು ಜನಕ್ಕೆ ಹಂಚಕ್ಕಾಗತ್ತೆ ಹಂಚ್ರಿ ನಮ್ಮ ಎಮ್ ಎಲ್ ಎ ಮಂಜು ಅವ್ರದ್ದು ಕಾರ್ಯಕರ್ತರ ಎಷ್ಟು ಎಷ್ಟು ಕಡೆ ಜನ ಇದ್ದಾರೆ ಇದಾರೆ ಪೂರಾ ಅರ್ಕುಲ್ಗುಡಲ್ಲಿ ಎಲ್ಲರಿಗೂ ಗೊತ್ತೊಳ್ಳಿ ಏನು ಮಾಡ್ತಾರೆ ನೋಡೋಣ ಅಂತ ಇನ್ನಾರು ಸರಿ ಐತಾರಲ್ವ ನೋಡೋಣ ನನಗೆ ಹೇಳ್ತಾರ ಭಾಳ ವಯಸ್ಸಾಗಿದೆ ಈ ವಯಸ್ಸಾಗಿರೋ ಎಮ್ ಎಲ್ ಎಗೆ ಎಷ್ಟು ಹಂಗಾರೆ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಇರ್ಬೇಕಲ್ವನ್ರಪ್ಪ ಎಮ್ ಎಲ್ 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 ಬಿ ಓದವ್ರೆ ಅವರು ಬಿ ಎಂಡ್ ಎಲ್ ಎಲ್ ಬಿ ಎ ಒಂದು ನಾಲೆಡ್ಜ್ ಇರಬೇಕು ಮಹಾಶರಿಗೆ ದೇವಾಗೊಡ್ರಿಗೆ ನೀವು ರಿಟೈರ್ ಆಗಿ ಅಂತಾರಂತೆ ಇವ್ರು ಯಾವಾಗ ಐತಾರ ರಿಟೈರ್ ಹಂಗಾರೆ ಪೂರ ವಯಸ್ಸಾಗಿದ್ಯಪ್ಪ ಎಷ್ಟ ಕಣೆ ವಯಸ್ಸು ಪತ್ತೆ ಮಾಡ್ಕೊಳ್ಳಿ ನೀವು ಕೇಳ್ಕೊಳ್ಳಿ ಅವ್ರದ್ದು ನಾಮಿನೇಷನ್ ಪೇಪರ್ ಫೈಲ್ ಮಾಡಿರ್ತಾರಲ್ಲ ಡಿ ಸಿ ಡಿ ಅವ್ರ ವಯಸ್ಸು ಅಲ್ಲ ನೀನು ಅಂತ ನನಗೆ ಮಾತಾಡ್ಬಿಟ್ಟು ನಾನೆಲ್ಲೇನದ ಅವಯ್ಯಪ್ಪ ಅಷ್ಟೊಂದು ಜನಗಳು ಸುತ್ತಲೂ ಸುತ್ತಕೊಂಡು ಕೂತವ್ರೆ ಪಕ್ಕದ ತಹಸೀಲ್ದಾರರು ಕೂತವ್ರೆ ಅಚ್ಚುಕಟ್ಟ ಕಿವಿ ಕಳಿಸೋದಿಲ್ಲ ಲೌಡ್ ಸ್ಪೀಕರ್ ನೋಡ್ದಂಗೆ ಯಾರ್ಯಾರು ನನಗೆ ನೀನು ಅಂತ ಅಂದ್ರೆ ಸಿಟ್ಟು ಬರ್ತದ ಇಲ್ವೋ ನಮ್ ಎಮ್ ಎಲ್ ಎ ನರೇಂದ್ರ ಮೋದಿ ಹೇಳಿದ್ರು ಬಂದೇ ಬರ್ತದ ಸಿಟ್ಟು ಆದ್ರೆ ಆ ಮಹಾಶಯರು ಹೇಳೋದಿಲ್ಲ ಹಂಗೆ ಯಾಕಂದ್ರೆ ಅವ್ರಿಗೊಂದ್ ಸ್ವಲ್ಪ ಒಂದು ಅದೇನಂತಾರಲ್ಲ ಒಳ್ಳೆ ಬಿಹೇವಿಯರ್ ಅದನ್ನ ಕೊಟ್ಟ ಒಂದ್ ದೇವ್ರು ಈ ನಮ್ಮ ಎಗಳು ಇರೋದ್ ಕಾಣೆ ನಾನು ಅದನ್ನ ನನಗ್ ವಯಸ್ಸಾಗಿದೆ ಅಂತ ಅದನ್ನ ಇದ್ರಲ್ಲಿ ದರ್ಪದಲ್ಲಿ ಹೇಳ್ಕೊತಾರೆ ಹೊರತು ವಯಸ್ಸಾಗಿರೋರು ವಯಸ್ಸಾಗಿರೋ ಹೆಂಗ ಬಿಹೇವ್ ಮಾಡ್ಬೇಕು ಹೆಣ್ಮಕ್ಳ ಜೊತೆ ಆ ಬಿಹೇವಿಯರ್ ಇಲ್ವೇ ಶಿ ಹ